ಬೆಂಗಳೂರು ವ್ಯಾಪ್ತಿ ತುಂಬ ವಿಸ್ತಾರವಾಗ್ತಾ ಇದೆ. ನಿಮ್ಮ ಪೊಲೀಸ್ ಇಲಾಖೆಗೆ ಸಿಬ್ಬಂದಿ ಕೊರತೆ ಇಲ್ಲ ಅಂದ್ಕೊಂಡಿದ್ದೀನಿ, ಒಂದು ವೇಳೆ ಇದ್ರೂ ಕೂಡ. ಸೊ ಎಲ್ಲಾದರೂ ನಿಮಗೆ ಇದನ್ನು ಸರಿದೂಗಿಸ್ಲಿಕ್ಕೆ ಅಥವಾ ಅಪರಾಧ ಚಟುವಟಿಕೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ ಎರಡು ಕಮಿಷನರೇಟು ಮಾಡೋ ಯೋಚನೆ ಹಿಂದೆ ಯಾವಾಗಲೋ ಒಂದು ಸರಿ ಮೂಟಾಗಿತ್ತು, ನಿಮ್ಮ ಯೋಚನೆ ಏನಾದರೂ ಇದೆಯಾ? ಸದ್ಯಕ್ಕೆ ಆ ರೀತಿ ಆಲೋಚನೆ ಏನೂ ಇಲ್ಲ. ಜನಸಂಖ್ಯೆ ವಿಸ್ತಾರದ ಆಧಾರದ ಮೇಲೆ ಡಿವೈಡ್ ಮಾಡಬೇಕಾದಂಥ ಸಂದರ್ಭ ಬಂದರೆ ಖಂಡಿತವಾಗೂ ಅದನ್ನು ಯೋಚನೆ ಮಾಡ್ತೀವಿ. ಸದ್ಯಕ್ಕೆ ಠಾಣೆಗಳನ್ನು ಮಾಡಿಕೊಂಡು ಹೌದು ಈ ಠಾಣೆಗಳು ಅದನ್ನು ನಿರ್ವಹಿಸ್ತಾ ಇದ್ದಾವೆ. ನಮಗೆ CCB ಕೆಲಸ ಮಾಡ್ತಾ ಇದೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ, ಹಾಗಾಗಿ ಇದನ್ನು ನಿಭಾಯಿಸ್ತಾರೆ, ಸದ್ಯಕ್ಕೆ ಏನು ತೊಂದರೆ ಇಲ್ಲ. CCBಗೂ ಎಲ್ಲೋ ತುಂಬ ಪ್ರಕರಣಗಳು, ಪ್ರತಿಯೊಂದು ಪ್ರಕರಣಗಳನ್ನು CCB ರೆಫರ್ ಮಾಡೋದು. ಈಗ ಡ್ರಗ್ಸ್ ಸ್ಕ್ಯಾಂಡಲ್ ಆಗಿರ್ಬೋದು, ಅಲ್ಲಿ ನಮಗೆ ಮುಂಬೈಯಲ್ಲಿ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಮಗ ಸಿಕ್ಕಾಕೊಂಡ್ರು, ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಕ್ರಮ ಆಗ್ತಾಯಿದೆ. ನಮ್ಮಲ್ಲಿ ಎಲ್ಲೋ ಡ್ರಗ್ ಕೇಸು ಒಂದು ರೀತಿಯ ಜನರ ಒಂದು ಅಭಿಪ್ರಾಯ ಇದೆ, ಎಲ್ಲೋ ಹಳ್ಳ ಹಿಡಿತಾ ಇದೆ, ಏನಾಯಿತು ಕೇಸ್ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮವರು ಎಲ್ಲ ಹಿಡಿದು ಹೆಡೆಮರಿ ಕಟ್ತಾ ಇದ್ದಾರೆ. ಕೆಲವು ಸೆಲೆಬ್ರಿಟಿಗಳನ್ನೇ ಹಿಡಿದ್ರು, ನಿಮ್ಗೆ ಗೊತ್ತಿರ್ಬೋದು, ಭಾಳ ಪೊಲಿಟಿಷಿಯನ್ ಮಕ್ಕಳುಗಳು ಕೂಡ ಅವರು ಹಿಡಿಯುವಂಥ ಕೆಲಸ ಆಯಿತು. ಆದರೂ ಕೂಡ ಈ ಡ್ರಗ್ಸಿಗೆ ಅಡಿಕ್ಟ್ ಆಗಿರ್ತಕ್ಕಂಥ ಜನ ಇದನ್ನು ಮತ್ತೆ ಮತ್ತೆ ತರಿಸೋದು ಇದು ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ನಡೀತಾ ಇದ್ದಾರೆ, ವಿಶೇಷವಾಗಿ CCB ಕೆಲಸ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ವಿದೇಶದಿಂದ ಬಂದಿರತಕ್ಕಂಥವನೊಬ್ಬ ಮನೆ ಮಾಡಿ ಮೇಲೆ ಗಾಂಜಾ ಬೆಳೆಯುವಂಥದ್ದು, ಈ ಹೊಸ ಹೊಸ ಪ್ರಕರಣಗಳು ದಾಖಲಾಗ್ತಾ ಇದೆ. ನೀವು ಇತ್ತೀಚೆಗೆ ಯಾಕೆ ಜಾಸ್ತಿ ಆಗ್ತಾ ಇದೆ ಪ್ರಕರಣಗಳು ಅಂದರೆ, ನಮ್ಮ ಪೊಲೀಸರು ದಾಳಿ ಜಾಸ್ತಿ ಆಗ್ತಾ ಇದೆ. ಮೊದಲ ದಾಳಿ ಇರಲಿಲ್ಲ, ಇತ್ತೀಚೆಗೆ ದಾಳಿ ಜಾಸ್ತಿ ಆಗೋದ್ರಿಂದ ವರ್ಷ ವರ್ಷ ಆ ಪ್ರಕರಣಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ ಮೀಡಿಯಾದಲ್ಲಿ. ಈ ಡ್ರಗ್ಸ್ ದಂಧೆ ಕೂಡ ಒಂದು ರೀತಿಯಿಂದ ರ್ಯಾಕೆಟು, ಭಾರತವನ್ನು ವೀಕ್ ಮಾಡೋದ್ರಲ್ಲೇ, ಅಂದರೆ ಯೂತ್ಗಳನ್ನು ನಾವು ಡ್ರಗ್ ಎಡಿಕ್ಟ್ ಮಾಡಿಬಿಟ್ರೆ ಸೊ ಭಾರತ ದೇಶ ವೀಕ್ ಆಗುತ್ತೆ ಅನ್ನೋ ಥರ, ಇದು ಅಂತಾರಾಷ್ಟ್ರೀಯ ಒಂದು ಷಡ್ಯಂತ್ರನೇ. ಖಂಡಿತ ಖಂಡಿತ ಖಂಡಿತ, ನಮ್ಮಲ್ಲಿ ಗಾಂಜಾದು ಇದು ಬಿಟ್ಟರೆ ಎಲ್ಲೂ ವಿದೇಶದಿಂದ ಒಳಗೆ ಬರ್ತದೆ. ಅದನ್ನು ಮಟ್ಟ ಹಾಕುವಂಥ ಎಲ್ಲ ತಾಕತ್ತು ನಮ್ಮ ಪೊಲೀಸರಿಗಿದೆ, ಮಾಡ್ತಾ ಇದ್ದಾರೆ. ಇತ್ತೀಚೆಗಂತೂ ವಿಶೇಷವಾಗಿ ರೈಡ್ಗಳಾಗ್ತಾ ಇದೆ, ಅದರಿಂದ ಬಿಡೋದಿಲ್ಲ ಅಷ್ಟು ಸುಲಭಕ್ಕೆ. ಪರಪ್ಪನ ಅಗ್ರಹಾರ ಅತ್ಯಂತ ದೊಡ್ಡದಾದಂಥ ಕಾರಾಗೃಹ, ಎಲ್ಲೋ ನಮ್ಮ ಕ್ರಿಮಿನಲ್ ಎಲಿಮೆಂಟ್ಸ್ಗಳಿಗೆ ಒಂದು ರೀತಿಯ ಅಲ್ಲೇ ಅವರಿಗೆ ಅವರು ಷಡ್ಯಂತ್ರ ಮಾಡಲಿಕ್ಕೋ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟಿಗಳಿಗೆ ಸ್ಕೆಚ್ ಹಾಕ್ಲಿಕ್ಕೋ ಅಥವಾ ತಮ್ಮ ಪ್ರಭಾವವನ್ನು ಬಳಸಿ ಮೊಬೈಲು ಅವರಿಗೆ ಬೇಕಾದಂಥ ಸೌಕರ್ಯಗಳನ್ನು ಬಳಸ್ಕೊಂಡು ಅದೇ ಒಂದು ರೀತಿಯ ಅಡ್ಡ ಥರ ಮಾಡ್ಕೊಂಡಿದ್ದಾರೆ. ಈಗ ಸೆಕ್ಯೂರಿಟಿಯನ್ನು ಬೇರೆ ಸಂಸ್ಥೆಗೆ ವಹಿಸಿದ್ದೀವಿ ನಾವು, ಬೇರೆ ವಿಂಗಿಗೆ ವಹಿಸಿದ್ದೀವಿ. ನಮ್ಮ ಜೈಲ್ ಡಿಪಾರ್ಟ್ಮೆಂಟ್ ಅದನ್ನು ಮಾಡೋದಿಲ್ಲ. ಜೈಲರು ಕೂಡ ಒಳಗೆ ಹೋಗುವಾಗ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿ ತಪಾಸಣೆ ಆಗ್ತದೆ ಅಲ್ಲಿ ಆ ರೀತಿ ತಪಾಸಣೆ ಆಗ್ತಾಯಿದೆ ಎರಡು ತಿಂಗಳಿಂದ. ಹಾಗಾಗಿ ಒಳಗಡೆ ಇರತಕ್ಕಂಥ ಕೆಲವರಿಗೆ ಅಸಮಾಧಾನ ಇದೆ ಇದ್ರ ಬಗ್ಗೆ. ಕೆಲವು ಅಧಿಕಾರಿಗಳ ಮೇಲೆ ಆರೋಪ ಮಾಡೋದು ಇದು ಮಾಡೋದು ನಡೀತಾ ಇದೆ. ನಾನದನ್ನ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಕೇವಲ ಎರಡು ತಿಂಗಳಿಂದ ಭಾಳ ಭಾಳ ಬಿಗಿಯಾಗಿ ಕ್ರಮ ತೊಗೊಳ್ತಾ ಇದ್ದೀವಿ. ಒಂದು ಇರುವೆ ಕೂಡ ಒಳಗಡೆ ಅಲ್ಲಿ ತಪಾಸಣೆ ಆಗದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನದ ಎಲ್ಲ ಇದನ್ನು ಅಳವಡಿಸಿದ್ದೇವೆ ಅಲ್ಲಿ. ಹಾಗಾಗಿ ಭಾಳ ಬಿಗಿಯಾಗಿದೆ, ಭಾಳ ಬಿಗಿ. ಕಾನೂನು ಇಲಾಖೆ ಮತ್ತು ಗೃಹ ಇಲಾಖೆ ಜಂಟಿಯಾಗಿ ಒತ್ತಾಯಪೂರ್ವಕ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಇದು ಭಾಳ ದೊಡ್ಡ ಪಿಡುಗು. ಆದರೆ ಕೆಲವೊಬ್ಬರು ಇದಕ್ಕೆ ಆಲ್ರೆಡಿ ಒಂದು ರೀತಿಯ ವಿರೋಧ, ಈ ಆರ್ಚ್ ಬಿಷಪ್ ಅವರು ಹೇಳ್ತಾ ಇದ್ದಾರೆ ಈಗ ಒಂದು ಮಿಷನರಿಗಳ ಗಣಿತ ನಡೀತಾ ಇದೆ, ಇದು ನಮ್ಮನ್ನೇ ಟಾರ್ಗೆಟ್ಟಾಗಿ ಮಾಡ್ತಾ ಇರೋದು ಅಂತ. ಇದೊಂದು ಧರ್ಮಛತ್ರ ಅಲ್ಲ, ವಿದೇಶದಿಂದ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಣ ತರಿಸ್ಬೋದು, ಯಾವುದ್ಯಾವುದಕ್ಕೂ ವಿನಿಯೋಗ ಮಾಡ್ಬೋದು. ಇಲ್ಲಿ ಭಾರತೀಯ ಸಂಸ್ಕೃತಿ ಇದೆಯಲ್ಲ, ಭಾಳ ವಿಶಾಲವಾದಂಥ ಸಂಸ್ಕೃತಿ. ವಿದೇಶದಲ್ಲಿ ಹುಟ್ಟಿದ ಧರ್ಮಗಳು ಇಲ್ಲಿ ಅತ್ಯಂತ ಶಾಂತಿಯುತದಿಂದ ಸೌಹಾರ್ದತೆಯಿಂದ ಸೌಲಭ್ಯನ ಪಡೆದು ಚೆನ್ನಾಗಿದ್ದಾವೆ. ಅವರವ್ರ ಧರ್ಮದಲ್ಲಿ ಅವ್ರವ್ರು ಬದುಕಬೇಕು. ಬೇರೆ ಧರ್ಮದಿಂದ ಕನ್ವರ್ಷನ್ ಮಾಡಿ ನಮ್ಮ ಧರ್ಮದ ಜನರನ್ನು ಜಾಸ್ತಿ ಮಾಡ್ತೀವಿ, ಇದಕ್ಕಾಗಿ ಹಣ ವಿನಿಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ, ನೋಡ್ತಾ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮೊದಲನೇ ಪನ್ನೆ ನೋಡಿದ್ರೆ ನೀವು ವಿಧಾನಸಭೆ ಒಳಗಡೆ ಶಾಸಕರು ಎದ್ದು ನನ್ನ ತಾಯಿನ ಕನ್ವರ್ಷನ್ ಆಗಿದೆ, ನನ್ನ ಮನೆಯಲ್ಲಿ ಪೂಜೆ ಮಾಡಿದ್ರೆ ನಮ್ಮ ತಾಯಿ ಪ್ರಸಾದ ಕೂಡ ತಗೊಳ್ಳೋದಿಲ್ಲ. ನಾವೆಲ್ಲ ಒಂದು ಪೂಜೆ ಮಾಡ್ತೀವಿ,
ಅವರೇನೋ ಬೇರೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ ಅಂಥೇಳಿ ಅತ್ಯಂತ ದುಃಖದಿಂದ ನೊಂದು ಹೇಳಿದ್ರು. ಇನ್ನೊಬ್ಬರು ದಲಿತ ಶಾಸಕರು ಎದ್ದು ಹೇಳಿದ್ರು, ನಮ್ಮ ಕೇರಿ ಕೇರಿನಲ್ಲಿ ಜಗಳ ಆಗ್ತಾಯಿದೆ, ಒಂದಷ್ಟು ಜನ ಕನ್ವರ್ಟ್ ಆದವರು ಒಂದು ಕಡೆ, ಆಗದಿದ್ದವರು ಒಂದು ಕಡೆ, ಇಬ್ಬರದ್ದು ಘರ್ಷಣೆ ಆಗ್ತಾಯಿದೆ ಅಂತ ಹೇಳಿ. ಹಾಗಾಗಿ ಇದು ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಯು ಅಡಗಿದೆ, ಇದರಲ್ಲಿ ಅಗತ್ಯ ಇದೆ ಅಂತ ಹೇಳಿ. ತುರ್ತು ಅಗತ್ಯ ಖಂಡಿತವಾಗೂ ಇದೆ. ಯಾರು ಅವರ ಧರ್ಮದವರಲ್ಲ ಅವ್ರನ್ನ ಪ್ರೇಯರಿಗೆ ಕರೆದು ಕೂರಿಸ್ಕೊಂಡು ಪ್ರೇಯರ್ ಮಾಡಿಸೋದು, ಅವ್ರನ್ನ ಬಲವಂತ ಮತಾಂತರ ಮಾಡುವಂಥದ್ದು, ಇದು ಸಂವಿಧಾನದಲ್ಲೇ ಇದಕ್ಕೆ ಕಠಿಣವಾದಂಥ ನಿಲುವುಗಳಿದ್ದಾವೆ. ಕಾಯ್ದೆ ಈಗಾಗಲೇ ಇದೆ, ಇನ್ನೂ ಕೆಲವು ಕಾಯ್ದೆಗಳು ಬರಬೇಕಾಗಿದೆ. ಮುಂದಿನ ಅಧಿವೇಶನದಲ್ಲಿ ಇದಕ್ಕೊಂದು ಹೊಸ ಕಾಯ್ದೆಯನ್ನು ರೂಪಿಸುವಂಥ ಒಂದು ಚಿಂತನೆ ಸರ್ಕಾರದ ಕಡೆ ಇದೆ. ಉತ್ತರ ಪ್ರದೇಶ ಮಾದರಿಯಲ್ಲಿ ಲವ್ ಜಿಹಾದ್ ನಿಷೇಧ ಕೂಡ ಒಂದು ರಾಜ್ಯದಲ್ಲಿ ಆಗಬೇಕು ಅನ್ನೋ ನಿಮ್ಮ ಬಿ ಜೆ ಪಿ ಕೆಲವು ಶಾಸಕರುಗಳೇ ಒತ್ತಾಯ ಮಾಡ್ತಾಯಿದ್ರು, ಆ ಬಗ್ಗೆನೂ ಚಿಂತನೆ ನಡೀತಾ ಇದೆಯಾ ಸರ್? ಒಟ್ಟಾರೆ ಒಂದು ಶಾಂತಿಯುತವಾದಂಥ ಸಮಾಜ, ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜ ಇರಬೇಕು. ಜನ ದುಡಿದು ಊಟ ಮಾಡಿ ನೆಮ್ಮದಿಯಿಂದ ಬದುಕಬೇಕು. ಅದಕ್ಕೆ ಯಾವುದು ಅಡಚಣೆಗಳಾಗ್ತದೆ, ಯಾವಾಗ ಅಡಚಣೆಗಳಾಗ್ತದೆ, ಅದನ್ನು ಒಂದು ಸಮಾಜದಲ್ಲಿ ಅವೇರ್ನೆಸ್ ನಿರ್ಮಾಣ ಮಾಡೋದ್ರ ಮೂಲಕ ತಡೆಗಟ್ಬೋದು, ಇನ್ನೊಂದು ಕಾಯ್ದೆಗಳನ್ನು ರೂಪಿಸಬೇಕಾಗ್ತದೆ. ಅಂಥ ಸಂದರ್ಭಗಳು ಬಂದರೆ ಹೊಸ ಹೊಸ ಕಾಯ್ದೆಗಳನ್ನು ತರಬೇಕಾಗ್ತದೆ.